ನಮಸ್ಕಾರ ಎಲ್ಗೂ, ನಾನು ನಿಮ್ಮ ಫಿಟ್ಕಂಡಿಗ ರಘು ಮಾತಾಡ್ತಿರೋದು. ಇವತ್ತು ನಾನು ನಿಮ್ಮೆಲ್ಲರಿಗೂ ವೆಯ್ಟ್ ಲಿಫ್ಟಿಂಗ್ ಬೆಲ್ಟ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಅದನ್ನು ಯಾರು ಯೂಸ್ ಮಾಡಬೇಕು ಮತ್ತು ಯಾಕೆ ಯೂಸ್ ಮಾಡೋದು ಮತ್ತು ಹೇಗೆ ಯೂಸ್ ಮಾಡೋದು ಅನ್ನೋದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ಇವತ್ತು ಅರ್ಥ ಮಾಡ್ಕೊಳ್ಳೋಣ. ಲೆಟ್ಸ್ ಗೋ. ವೆಲ್ಕಮ್ ಬ್ಯಾಕ್ ಎವ್ರಿವನ್. ಸೊ ಈ ಟಾಪಿಕ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಮೂರು ಡಿಫ್ರೆಂಟ್ ಸೆಗ್ಮೆಂಟ್ ಆಗಿ ಡಿವೈಡ್ ಮಾಡಿ ಅರ್ಥ ಮಾಡ್ಕೊಳ್ಳೋಣ. ಸೊ ಮೊದಲನೇದಾಗಿ ನಾವು ಇದನ್ನ ಯಾಕೆ ಯೂಸ್ ಮಾಡ್ತೀವಿ ಅಂತಂದ್ಬಿಟ್ಟು ತಿಳ್ಕೊಳ್ಳೋಣ. ಅದಾದ ನಂತರ ಪ್ರಾಪರ್ ಆಗಿ ಹೇಗೆ ಯೂಸ್ ಮಾಡೋದು ಅಂತಂದ್ಬಿಟ್ಟು ತಿಳ್ಕೊಂಡು ಅದ ನಂತರ ಇದನ್ನು ನಿಜವಾಗ್ಲೂ ನೀವು ಯೂಸ್ ಮಾಡಬೇಕಾ ಇಲ್ವಾ, ಅಕಸ್ಮಾತ್ ಯೂಸ್ ಮಾಡೋಂಗಿದ್ರೆ ಯಾವಾಗ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಇವತ್ತು ಕ್ಲಿಯರಾಗಿ ಅರ್ಥ ಮಾಡಿಸ್ತೀನಿ. ಸೊ ಮೊದಲನೇದಾಗಿ ಇದನ್ನು ಯಾಕೆ ಯೂಸ್ ಮಾಡ್ತೀವಿ ಅಂತಂದರೆ ಸಿಂಪಲ್ಲಾಗಿ ಆನ್ಸರ್ ಹೇಳಬೇಕು ಅಂತಂದರೆ ಇಂಟರ್ ಅಬ್ಡಾಮಿನಲ್ ಕ್ಯಾವಿಟಿ ಪ್ರೆಷರ್ನ ಆ್ಯಕ್ಚುಲ್ ಆಗಿ ಇನ್ನೊಂದು ಸ್ವಲ್ಪ ಪ್ರಾಪರ್ ಆಗಿ ಬ್ರೇಸ್ ಮಾಡೋದಕ್ಕೆ ಅಷ್ಟೇ. ಅಂದರೆ ಆ ಪ್ರೆಷರ್ ಏನು ಇಂಟರ್ ಅಬ್ಡಾಮಿನಲ್ ಕ್ಯಾವಿಟಿ ಪ್ರೆಷರ್ ಏನಿದೆ ಅಲ್ಲ, ಅದೊಂದು ಸ್ವಲ್ಪ ಬಿಲ್ಡಪ್ ಜಾಸ್ತಿ ಆಗ್ತಿತ್ತು, ಪ್ರೆಷರ್ ಜಾಸ್ತಿ ಆಗ್ತಿತ್ತು ಅಂತಂದರೆ ಅದನ್ನೊಂದು ಸ್ವಲ್ಪ ಕಂಟ್ರೋಲ್ ಮಾಡೋದಕ್ಕೆ ನಾವು ವೇರ್ ಮಾಡ್ತೀವಿ. ಅಕಸ್ಮಾತ್ ಅರ್ಥ ಆಗಿಲ್ಲ ಅಂತಂದರೆ ಸಿಂಪಲ್ ಆಗಿ ಅರ್ಥ ಮಾಡಿಸ್ತೀನಿ. ಏನು ಅಂತಂದರೆ, ಇವಾಗ ಯಾರೋ ಒಬ್ಬರು ನಿಮ್ಮ ಹೊಟ್ಟೆಗೆ ಸಡನ್ನಾಗಿ ಪಂಚ್ ಮಾಡೋದಕ್ಕೆ ಬರ್ತಿದ್ದಾರೆ ಅಂತಂದರೆ ನೀವು ಸ್ಟಮಕ್ನ ಸ್ವಲ್ಪ ಟೈಟ್ ಮಾಡ್ಕೊಂಡ್ಬಿಡ್ತೀರಲ್ಲ, ಇಲ್ಲಾಂದರೆ ಫುಲ್ ಆಬ್ವಿಯಸ್ಲಿ ಯಾರನ್ನೂ ತುಂಬ ಲೂಸ್ ಆಗಿ ಇಟ್ಕೊಳ್ಳಲ್ಲ, ಪಂಚ್ ಮಾಡೋಕ್ಕೆ ಬಂದಿದ್ದ ತಕ್ಷಣ ಸ್ಟಮಕ್ನ ಟೈಟ್ ಮಾಡ್ತಿರಲ್ಲ. ಸೊ ಅದು ಆ್ಯಕ್ಚುಲ್ ಆಗಿ ಇಂಟರ್ ಅಬ್ಡಾಮಿನಲ್ ಕ್ಯಾವಿಟಿ ಪ್ರೆಷರ್. ಅಂದರೆ ಒಳಗಡೆ ನೀವು ಒಂದು ಪ್ರೆಷರ್ ಕ್ರಿಯೇಟ್ ಮಾಡ್ತಿದ್ದೀರಾ, ಲೈಟ್ಗೊಂದು ಸ್ವಲ್ಪ ಏರ್ನ ಹೋಲ್ಡ್ ಮಾಡಿ ಇಟ್ಕೊಂಡು ಅಂತಂದ್ಬಿಟ್ಟು ನಾವೇನು ಹೋಲ್ಡ್ ಮಾಡಿ ಇಟ್ಕೊಂಡು ಮಾಡ್ತೀವಲ್ಲ, ಅದನ್ನು ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ನಿಮ್ಮ ಆರ್ಗನ್ಸ್ ಎಲ್ಲನೂ ಪ್ರಾಪರಾಗಿ ಯಾವ ಜಾಗದಲ್ಲಿರಬೇಕು ಅದೇ ಜಾಗದಲ್ಲಿರುತ್ತೆ. ವಿತ್ ದ ಹೆಲ್ಪ್ ಆಫ್ ಸರೌಂಡಿಂಗ್ ಮಸಲ್ಸ್, ನಿಮ್ಮ ಆಬ್ಡಮಿನಲ್ ಮಸಲ್ಸ್ ಎಲ್ಲ ಏನೇನಿದೆ ಆ್ಯಕ್ಚುಲ್ ಆಗಿ, ನಿಮ್ಮ ರೆಕ್ಟಸ್ ಆಗಿರ್ಬೋದು, ಇಲ್ಲ ಸೆರೆಟಸ್ ಆಗಿರ್ಬೋದು, ಇಲ್ಲಾಂದರೆ ಲೈಕ್ ಒಬ್ಲಿಕ್ಸ್ ಎಲ್ಲ ಏನೇನು ಬರುತ್ತಲ್ಲ, ಸೊ ಈ ಮಸಲ್ಸ್ ಎಲ್ಲನೂ ಆ ಪ್ರಾಪರ್ ಪೊಸಿಷನ್ ಒಳಗಡೆ ಹೋಲ್ಡ್ ಮಾಡಿ ಕೋರ್ನ ಟೈಟ್ ಮಾಡಿ ಇಟ್ಕೊಳ್ಳೋದ್ರಿಂದ ಯಾರೇ ಹೊರಗಡೆಯಿಂದ ಪಂಚ್ ಮಾಡಿದ್ರೆ ಕೂಡ ಅದನ್ನ ಎಫೆಕ್ಟ್ ಜಾಸ್ತಿ ಒಳಗಡೆ ಬೀಳೋದಿಲ್ಲ. ಸೊ ಇದು ಸಿಂಪಲ್ ಕಾನ್ಸೆಪ್ಟ್. ಮತ್ತು ವೆಯ್ಟ್ ಲಿಫ್ಟಿಂಗ್ ಒಳಗಡೆ ಆ್ಯಕ್ಚುಲ್ ಆಗಿ ಏನಕ್ಕೆ ಯೂಸ್ ಮಾಡ್ತಾರೆ ಅಂತಂದರೆ ನಿಮ್ಮ ಸ್ಪೈನ್ನ ಸ್ಟೆಬಿಲೈಸ್ ಮಾಡೋದಲ್ಲದೆ ಅದಾದ ನಂತರ ಒಂದು ಸ್ವಲ್ಪ ವೆಯ್ಟ್ನ ಜಾಸ್ತಿ ಪುಷ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಏನಕ್ಕೆ ಅಂತಂದರೆ ಇಂಟರ್ ಅಬ್ಡಾಮಿನಲ್ ಕ್ಯಾವಿಟಿ ಪ್ರೆಷರ್ ಏನಾದರೂ ಒಂದು ಸ್ವಲ್ಪ ನಿಮ್ಮ ಸ್ಟಮಕ್ ಇಲ್ಲಿತ್ತು, ವೆಯ್ಟ್ ಲಿಫ್ಟ್ ಮಾಡ್ತಿರೋ ಟೈಮ್ ಒಳಗಡೆ ಆ ಪ್ರೆಷರ್ ಓವರ್ ಆಗಿ ಬಿಲ್ಡಪ್ ಆಗ್ತಿತ್ತು ಅಂತಂದರೆ ಅದನ್ನು ಅವಾಯ್ಡ್ ಮಾಡೋದಕ್ಕೆ ನೀವು ಬೆಲ್ಟಿಂದ ಇನ್ನೂ ಜಾಸ್ತಿ ಕಂಪ್ರೆಸ್ ಮಾಡಿದಾಗ ಅದು ಈಸಿ ಆಗುತ್ತೆ. ಸೊ ದಟ್ ಅದರಿಂದ ನೀವು ವೆಯ್ಟ್ನ ಜಾಸ್ತಿ ಲಿಫ್ಟ್ ಮಾಡ್ಬೋದು, ಅಲ್ಲದೆ ನಿಮ್ಮ ಸ್ಪೈನ್ ಏನಿದೆ ಅಲ್ಲ ಅದಕ್ಕೊಂದು ಸ್ವಲ್ಪ ಸ್ಟೆಬಿಲೈಸ್ ಚೆನ್ನಾಗಾಗೋದಲ್ಲದೆ ಕೋರ್ ಮಸಲ್ಸ್ ಒಂದು ಸ್ವಲ್ಪ ಎಂಗೇಜ್ ಚೆನ್ನಾಗಾಗುತ್ತೆ ಅಷ್ಟೇನೆ. ಆಮೇಲೆ ಎಷ್ಟೊಂದು ಜನಕ್ಕೆ ಏನು ಪ್ರಶ್ನೆ ಇದೆ ಅಂತಂದರೆ ಇದನ್ನು ಹೇಗೆ ಪ್ರಾಪರಾಗಿ ಯೂಸ್ ಮಾಡೋದು ಅಂತಂದ್ಬಿಟ್ಟು ನೀವು ಜಿಮ್ ಒಳಗಡೆ ನೋಡಿರ್ಬೋದು ಎಷ್ಟೊಂದು ಜನ ಯೂಸ್ ಮಾಡ್ತಿರ್ತಾರೆ, ಬಟ್ ಪ್ರಾಪರಾಗಿ ಯೂಸ್ ಮಾಡ್ತಿದ್ದಾರೆ ಇಲ್ವಾ ಅಂತಂದ್ಬಿಟ್ಟು ಅವ್ರಿಗೆ ಐಡಿಯಾ ಇರೋದಿಲ್ಲ. ಸೊ ಬೇಸಿಕ್ಲಿ ಇದನ್ನು ಎಲ್ಲ ಹಾಕ್ಕೊಬೇಕು ಅಂತಂದರೆ ಸಿಂಪಲ್ಲಾಗಿ ಎಷ್ಟೊಂದು ಜನ 95% ಆಫ್ ದ ಜನಕ್ಕೆ ಆ್ಯಕ್ಚುಲ್ ಆಗಿ ನಿಮ್ಮ ನೇವಲ್ ಅಂದರೆ ನಿಮ್ಮ ಬೆಲ್ಲಿ ಬಟನ್ ಏನಿದೆ ಅಲ್ಲ, ವಿಚ್ ಇಸ್ ದ ಗ್ರಾವಿಟೇಷನ್ ಸೆಂಟರ್ ಆಫ್ ದ ಗ್ರಾವಿಟಿ ಫಾರ್ ಯುವರ್ ಬಾಡಿ, ಸೊ ಅದ್ರ ಮೇಲೆ ನೀವು ಹಾಕ್ಕೊಬೇಕು. ಸೊ ಅದನ್ನು ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದರೆ ಪ್ರಾಪರಾಗಿ ನೀವು ನಿಮ್ಮ ಕೋರ್ ಆ್ಯಕ್ಚುಲ್ ಆಗಿ ಇವಾಗ ನೀವು ಇದು ನಿಮ್ಮ ಆಬ್ಡಮಿನಲ್ ಮಸಲ್ ಅಂತ ಅನ್ಕೊಳ್ಳಿ, ಅಂದರೆ ಹೊಟ್ಟೆಯ ಮುಂಭಾಗ ಏನಿದೆ, ಆ್ಯಬ್ಸ್ ಏನಿದೆ, ಸೊ ಅದ್ರ ಮೇಲೆ ನೀವು ಯಾವಾಗ ಈ ಬೆಲ್ಟ್ನ ಕೂರಿಸ್ತಿರಲ್ಲ, ಸೊ ಅವಾಗ ನೀವು ಪುಷ್ ಮಾಡ್ತೀರಾ ಟೈಮ್ ಒಳಗಡೆ ಪ್ರಾಪರಾಗಿ ಆ ಬೆಲ್ಟ್ ಆ್ಯಕ್ಚುಲ್ ಆಗಿ ಫೀಲ್ ಆಗಬೇಕು ನಿಮಗೆ. ಸೊ ಅವಾಗ ಪ್ರಾಪರಾಗಿ ಹಾಕ್ಕೊಂಡಿದ್ದೀರಾ ಅಂತಂದ್ಬಿಟ್ಟು ಅದನ್ನು ಹೇಗೆ ನೀವು ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋದು ಅಂತಂದರೆ, ಸೊ ಪ್ರಾಪರಾಗಿ ನಿಮ್ಮ ಬೆಲ್ಲಿ ಬಟನ್ ಮೇಲೆ ನೀವು ಒಂದು ಸ್ವಲ್ಪ ಟೈಟಾಗಿ ಒಂದು ಸ್ವಲ್ಪ ಬೆಲ್ಟ್ನ ಹಾಕ್ಕೊಳ್ಳಿ. ಮೇಕ್ ಶೋರ್ ಟೈಟ್ ಆಗಿರಲಿ, ಬಟ್ ವೆನ್ ಯು ಪ್ರೆಸ್ ಅಲ್ವಾ ನೀವು ಪ್ರಾಪರಾಗಿ ಒಂದು ಸ್ವಲ್ಪ ಬ್ರೀದ್ ಇನ್ ಮಾಡಿ ಜಸ್ಟ್ ಒಂದು ಸ್ವಲ್ಪ ಲೈಟ್ಗೆ ಆ್ಯಬ್ಸ್ನ ಕಾಂಟ್ರಾಕ್ಟ್ ಮಾಡಿ ಪುಷ್ ಮಾಡಿ ತಕ್ಷಣನೇ ಆ ಬೆಲ್ಟ್ ಫೀಲ್ ಆಗಬೇಕು ಆ ಜಾಗದೊಳಗೆ. ಸೊ ಬೇಸಿಕಲಿ 95% ಆಫ್ ದ ಪೀಪಲ್ಗೆ ನೇವಲ್ ಏನಿದೆ ಅಲ್ಲ ನಿಮ್ಮ ಬೆಲ್ಲಿ ಬಟನ್ ಮೇಲೆ ಆ್ಯಕ್ಚುಲ್ ಆಗಿ ಪ್ರಾಪರಾಗಿ ಹಾಕ್ಕೊಳ್ಳೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ. ಒಂದಷ್ಟು ಜನಕ್ಕೆ ಆ್ಯಕ್ಚುಲ್ ಆಗಿ ಲೈಕ್ ಲೋವರ್ ಬಾಡಿ ಟು ಅಪ್ಪರ್ ಬಾಡಿ ರೇಷ್ಯೋ ಏನಿದೆ ಅಲ್ಲ, ಲೆಂತ್ ಆಫ್ ದ ಲೋವರ್ ಬಾಡಿ ಟು ಅಪ್ಪರ್ ಬಾಡಿ ಏನಾದರೂ ಡಿಫ್ರೆಂಟ್ ಆಗಿತ್ತು ಅಂತಂದರೆ ಸ್ವಲ್ಪ ಮೇಲೆ ಇಲ್ಲಾಂದರೆ ಸ್ವಲ್ಪ ಕೆಳಗಡೆ ಹಾಕ್ಕೊಬೋದು. ಸೊ ಬಟ್ ಮೇನ್ ಆಗಿ ಏನು ಮಾಡಿ ಅಂತಂದರೆ ಸ್ಟಾರ್ಟ್ ವಿತ್ ಬೆಲ್ಲಿ ಬಟನ್ ಪಾಯಿಂಟ್ ಏನಿದೆ ಅಲ್ಲ ಅದನ್ನು ಹಾಕ್ಕೊಳ್ಳಿ. ಮೋಸ್ಟ್ ಆಫ್ ದ ಪೀಪಲ್ಗೆ ಅದೇನೇ ಇರುತ್ತೆ, ಅಕಸ್ಮಾತ್ ಅಲ್ಲಿ ನಿಮಗೆ ಪ್ರೆಷರ್ ಬಿಲ್ಡಪ್ ಆಗ್ತಿಲ್ಲ, ಒಂದು ಸ್ವಲ್ಪ ಹೊಟ್ಟೆ ವೆಯ್ಟ್ ಲಿಫ್ಟ್ ಮಾಡ್ತಿರೋ ಟೈಮ್ ಒಳಗೆ ಪುಷ್ ಮಾಡ್ತಿರೋ ಟೈಮ್ ಒಳಗಡೆ ಆ್ಯಕ್ಚುಲ್ ಆಗಿ ನಿಮಗೆ ಅಲ್ಲಿ ಜಾಸ್ತಿ ಅನ್ನಿಸ್ತಿಲ್ಲ, ನನಗೆ ಏನೋ ಸಪೋರ್ಟ್ ಕೊಡ್ತಿರೋ ಥರ ಅನ್ನಿಸ್ತಿಲ್ಲ ಅಂತಂದರೆ ದೆನ್ ಯು ಕ್ಯಾನ್ ಚೇಂಜ್ ದ ಪೊಸಿಷನ್, ಒಂದು ಸ್ವಲ್ಪ ಕೆಳಗಡೆ ಪುಷ್ ಮಾಡೋದ್ರಿಂದ ಇನ್ನೂ ಚೆನ್ನಾಗಿ ಫೀಲ್ ಆಗುತ್ತೆ. ಆಮೇಲೆ ಇದನ್ನು ಯಾವಾಗ ಯೂಸ್ ಮಾಡಬೇಕು ಅಂತಂದ್ಬಿಟ್ಟು ಎಷ್ಟೊಂದು ಜನಕ್ಕೆ ಕನ್ಫ್ಯೂಷನ್ ಇದೆ. ಏನಕ್ಕಂತಂದರೆ ನಾನು ಎಷ್ಟೊಂದು ಜನ ನೋಡಿದ್ದೀನಿ ಬಂದಾಗಿಂದ ಹೋಗೋವರೆಗೂ ಕೂಡ ಹಾಕ್ಕೊಂಡಿರ್ತಾರೆ, ಇದು ಆ್ಯಕ್ಚುಲ್ ಆಗಿ ಬ್ಯಾಕ್ ಸಪೋರ್ಟರ್ ಅಂತೂ ಅಲ್ವೇ ಅಲ್ಲ. ನಿಜವಾಗ್ಲೂ ಅಕಸ್ಮಾತ್ ನಿಮ್ಗೆ ಏನಾದರೂ ಲೋವರ್ ಸ್ಪೈನ್ ಏನಾದರೂ ಪ್ರಾಬ್ಲಮ್ ಇತ್ತು ಅಂತಂದರೆ ಅದನ್ನು ಸಪೋರ್ಟ್ ಮಾಡ್ಕೊಂಡು ಕೂತಿದ್ದೀರಾ ಅಂತಂದರೆ ವಿತ್ ದಿಸ್ ಹೆಲ್ಪ್ ಬೆಲ್ಟ್ ಅಂತಂದರೆ ನೋ, ದಟ್ ಇಸ್ ನಾಟ್ ದ ಕೇಸ್. ಈ ಬೆಲ್ಟ್ ಇರೋ ಪರ್ಪಸ್ಸೇ ಬೇರೆ, ಆ್ಯಕ್ಚುಲ್ ಆಗಿ ನಿಮ್ಮ ಸ್ಪೈನ್ ಏನಿದೆ ಅದನ್ನು ಸ್ಟೆಬಿಲೈಸ್ ಮಾಡೋದಲ್ಲದೆ ಕೋರ್ನ ಆ್ಯಕ್ಚುಲ್ ಆಗಿ ಪ್ರಾಪರ್ ಎಂಗೇಜ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನಾನು ಮೊದಲೇ ಹೇಳ್ದಂಗೆ ಯಾವಾಗ ಯೂಸ್ ಮಾಡಬೇಕು ಅಂತಂದರೆ ಮೊದಲನೇದಾಗಿ ನೀವು ನಿಮ್ಮ ಇಂಟರ್ನಲ್ ಆಬ್ಡಮಿನಲ್ ಪ್ರೆಷರ್ ಏನಿದೆ ಅಲ್ಲ ಅದನ್ನು ಹೋಲ್ಡ್ ಮಾಡೋ ಕೆಪಾಸಿಟಿನ ಬಿಲ್ಡ್ ಮಾಡ್ಕೊಬೇಕು. ಇಲ್ಲಾಂದರೆ ಏನಾಗುತ್ತೆ ಸಿಂಪಲ್ ಆಗಿ ಅಂತಂದರೆ ನೀವು ಎಲ್ಲ ವರ್ಕೌಟನ್ನು ಆ್ಯಕ್ಚುಲ್ ಆಗಿ ಬೆಲ್ಟ್ ಹಾಕೊಂಡೇ ಮಾಡ್ತಿದ್ದೀರಾ ಅಂತಂದರೆ ಸಡನ್ನಾಗಿ ನಿಮ್ಮ ಮನೆಗೆ ಯಾವುದೋ ಒಂದು ಗ್ಯಾಸ್ ಸಿಲಿಂಡರ್ ಬಂತು ಅಂತ ಅಂದ್ಕೊಳ್ಳಿ. ಆ ಗ್ಯಾಸ್ ಸಿಲಿಂಡರ್ ಪುಟ
ಎತ್ಕೊಂಬಾರಪ್ಪ ಗ್ಯಾಸ್ ಸಿಲಿಂಡರ್ ಅಂತಂದ್ರೆ ಓಡೋಗ್ಬಿಟ್ಟು ಆಕ್ಚುಲ್ ಆಗಿ ಜಿಮ್ ಬೆಲ್ಟ್ ಹಾಕೊಂಬರ್ಬೇಕಾಗುತ್ತೆ. ಸೊ ದಿಸ್ ಇಸ್ ರಿಯಲಿ ರಿಯಲಿ ಫ್ಯಾಕ್ಟ್ ಆಮ್ ಟೆಲಿಂಗ್. ಏನಕ್ಕೆ ಎಷ್ಟೊಂದು ಜನ ಏನು ಅನ್ಕೊಂತಾರೆ ಅಂತಂದ್ರೆ ಹೆವಿ ಲಿಫ್ಟ್ ಮಾಡ್ಬೇಕಿಲ್ಲ ಅಂದ್ರೆ ವೆಯ್ಟ್ ಲಿಫ್ಟ್ ಮಾಡ್ಬೇಕು ಅಂತಷ್ಟೇ ಬೆಲ್ಟ್ ಹಾಕೊಬೇಕು ಅಂತ ಅನ್ಕೊಂಡ್ರೆ ವಿಚ್ ಇಸ್ ನಾಟ್ ದ ಕೇಸ್. ಯುವರ್ ಬಾಡಿ ಇಸ್ ಆಲ್ರೆಡಿ ಅ ಟೂಲ್. ಸೊ ಅದ್ರೊಳಗಡೆ ಒಂದು ಏನು ಆಕ್ಚುಲ್ ಆಗಿ ಕ್ಯಾವಿಟಿ ಪ್ರೆಷರ್ ಬಿಲ್ಡಪ್ ಏನಾಗ್ತಿದೆ ಅದನ್ನ ನಿಮ್ಮ ಆಬ್ಸ್ ಏನಿದೆ ಅಲ್ಲ, ಆಬ್ ಸರೌಂಡಿಂಗ್ ಮಸಲ್ಸ್ ಏನಿದೆ ಅಲ್ಲ, ಸೊ ಕೋರ್ ಮಸಲ್ಸ್ ಅಂತಂದ್ರೆ ನಾವೇನು ಹೇಳ್ತೀವಿ ಅದನ್ನ ಯೂಸ್ ಟು ಮಾಡಿ, ಅದನ್ನ ಆಕ್ಚುಲ್ ಆಗಿ ಆ ಪ್ರೆಷರ್ನ ತಡ್ಕೊಳ್ಳೋ ಕೆಪಾಸಿಟಿನ ಬಿಲ್ಡ್ ಮಾಡಿ. ಇಲ್ಲ ಅಂತಂದ್ರೆ ನೀವು ಎತ್ತಕ್ಕಾಗದೆ 110 ಬಟ್ ನಾನು ಇವತ್ತು 100 ಇಲ್ಲ ಜಾಸ್ತಿ ಇನ್ನ ಟ್ರೈ ಮಾಡ್ತಿದ್ದೀನಿ ಅಂತಂದ್ರೆ ಇನ್ ಆರ್ಡರ್ ಟು ಈ ಪ್ರೆಷರ್ ಆಕ್ಚುಲ್ ಆಗಿ ಏನಿದೆ ದಟ್ ಇಸ್ ನ್ಯೂ ಫಾರ್ ಯುವರ್ ಬಾಡಿ, ಆ ಪ್ರೆಷರ್ ಜಾಸ್ತಿ ಆಗಿರೋ ಕಾರಣದಿಂದ ಅದನ್ನ ನೀವು ಬಾಡಿ ಹೋಲ್ಡ್ ಮಾಡಕ್ ಆಗದೇ ಇರ್ಬೋದು. ಸೊ ಅದೊಂದು ಪ್ರಿಕಾಷನ್ ತಗೊಳ್ಳೋದಕ್ಕೋಸ್ಕರ ನೀವು ಪ್ರಾಪರ್ ಆಗಿ ಬೆಲ್ಟ್ನ ಹಾಕೊಳ್ಳೋದ್ರಿಂದ ಹೆಲ್ಪ್ ಆಗುತ್ತೆ. ಬಟ್ ಆಲ್ವೇಸ್ ಮೇಕ್ ಶ್ಯೂರ್ ನೀವು ಏನಾದ್ರು ಚಿಕ್ಕ ಚಿಕ್ಕ ಲಿಫ್ಟ್ ಮಾಡ್ತಿದ್ದೀರಾ ಅಂದ ತಕ್ಷಣ ಎಲ್ಲನೂ ಹಾಕೊಳ್ಳೋದ್ರಿಂದ ಯಾವುದೇ ರೀತಿಯಾದ ಯೂಸ್ ಆಗಲ್ಲ. ಏನಕ್ಕಂದ್ರೆ ನಿಮ್ಮ ಕೋರ್ ಮಸಲ್ಸ್ ಏನಿದೆ ಅಲ್ಲ ಅದು ಮೇನ್ ಪ್ರಯಾರಿಟಿ. ಸೊ ಅದೊಂದು ಕಾರಣಕ್ಕೋಸ್ಕರ ಅಟ್ ಲೀಸ್ಟ್ ನೀವು ನಿಮ್ಮ ವೆಯ್ಟ್ ಟ್ರೈನಿಂಗ್ ಸೆಷನ್ ಒಳಗಡೆ 95% ಆಫ್ ಯುವರ್ ಟ್ರೈನಿಂಗ್ ಶುಡ್ ಬಿ ವಿತೌಟ್ ದ ಬೆಲ್ಟ್ ನನ್ನ ಪ್ರಕಾರ. ಅದಾದ ನಂತರ 5% ಎಕ್ಸ್ಟ್ರಾ ಏನು ಪುಷ್ ಮಾಡ್ತಿದ್ದೀರಲ್ಲ, ಸೊ ಆ ಟೈಮ್ ಒಳಗಡೆ ಬೆಲ್ಟ್ ಹಾಕೊಳ್ಳೋದ್ರಿಂದ ಏನಾದರೂ ಉಪಯೋಗ ಆಗುತ್ತೆ. ಇಲ್ಲ ಅಂತಂದ್ರೆ ನಿಜವಾಗ್ಲೂ ನಿಮ್ಮ ಕೋರ್ ಮಸಲ್ಸ್ ಕೂಡ ಟ್ರೈನ್ ಆಗ್ತಿರಲ್ಲ, ಜಸ್ಟ್ ಸುಮ್ಮನೆ ಬೆಲ್ಟ್ ಹಾಕೊಂಡು ಓಡಾಡ್ತಿರ್ತೀರಲ್ಲ ಲೈಕ್ ಫ್ಯಾಷನ್ ಸ್ಟೇಟ್ಮೆಂಟ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಅಕಸ್ಮಾತ್ ಏನಾದರೂ ಇದೇ ರೀತಿ ವೀಡಿಯೋಸ್ ನಿಮಗೆ ಇನ್ನು ಮುಂದೆ ಬೇಕಾಗಿತ್ತು ಅಂತಂದರೆ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಆ್ಯಂಡ್ ವೀಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ. ಆ್ಯಂಡ್ ಟಿಲ್ ಮೈ ನೆಕ್ಸ್ಟ್ ವೀಡಿಯೋ ದಿಫ್ ಕಣಿಗಾರ ಹಾಗೂ ಸೈನಿಂಗ್ ಆಫ್ ಟೇಕ್ ಐ ಲವ್ ಯುವರ್ ಪೀಸ್ ಔಟ್. ಆ್ಯಂಡ್ ಇನ್ ಕೇಸ್ ಏನಾದರೂ ನಿಮಗೆ ಇದೇ ರೀತಿಯಾದ ಚೆನ್ನಾಗಿರೋ ಯೂಸ್ಫುಲ್ ಇನ್ಫಾರ್ಮೇಷನ್ಸ್ ಬೇಕಾಗಿತ್ತು ಆ ವಿಡಿಯೋ ಲಿಂಕ್ನ ಇಲ್ಲ ಹಾಕಿರ್ತೀನಿ, ಕಂಪ್ಲೀಟ್ ಪ್ಲೇಲಿಸ್ಟ್ ಇರುತ್ತೆ. ಅದರ ಜೊತೆ ಒಂದು ಪ್ರಾಪರ್ ಆಗಿರೋಂಥ ಒಂದು ವೆಜ್ ಡಯಟ್ ಪ್ಲಾನ್ಗೆ ಏನಾದರೂ ನೀವು ಹುಡುಕ್ತಿದ್ದೀರಾ ಅಂತಂದರೆ ಅದು ವೀಡಿಯೋ ಇಲ್ಲಿ ಕೆಳಗಡೆ ಹಾಕಿರ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಆ್ಯಂಡ್ ಟಿಲ್ ಮೈ ನೆಕ್ಸ್ಟ್ ವೀಡಿಯೋಸ್ ವಿತ್ ಕಣಿಗ ರಘು ಸೈನಿಂಗ್ ಆಫ್. ಟೇಕ್ ಐ ಲವ್ ಯುವರ್ ಪೀಸ್ ಔಟ್. ಬೈ.